ಫ್ರೆಂಡ್ಸ್, ಹೇಗಿದ್ದೀರ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ವಿಡಿಯೋ. ಇವತ್ತು ನಾವು ಅಲ್ ಜಜರ್ ಡ್ಯಾಮ್ ಪಾರ್ಕ್ ಹತ್ರ ಇದ್ದೀವಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲೊಂದು ಡ್ಯಾಮ್ ಇದೆ. ತುಂಬ ಬ್ಯೂಟಿಫುಲ್ ಆದಂಥ ಪ್ಲೇಸ್ ಇದು. ಸೊ ಇಲ್ಲಿ ನೈಟ್ ಕ್ಯಾಂಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಇವತ್ತು ನೈಟ್ ಎಲ್ಲ ಅಲ್ಲೇ ಇಲ್ಲೇ ಇರ್ತೀವಿ, ಟೆಂಟ್ ಹಾಕ್ತೀವಿ. ಸೊ ಅದ್ರ ಫುಲ್ ಡೀಟೇಲ್ಸ್ ಕೊಡ್ತೀನಿ, ಬನ್ನಿ ಹೋಗೋಣ. ಸೊ ಇದು ಗೌರ್ಮೆಂಟ್ ಆಫ್ ಅಜ್ಮನ್ ಇದನ್ನು ಮೈಂಟೈನ್ ಮಾಡುತ್ತೆ. ಸೊ ಇದು ಒಮಾನ್ನ ಬಾರ್ಡರ್ ಹತ್ರ ಇದೆ ಇದು. ಸೊ ಇದರ ಒಂದು ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸುತ್ತಲೂ ಮೌಂಟೇನ್ಸ್ ಇದೆ, ತುಂಬ ಒಳ್ಳೆ ತಣ್ಣಗೆ ಗಾಳಿ ಬರ್ತಾ ಇದೆ. ಈಗ ಆ್ಯಕ್ಚುಲಿ ಸಮ್ಮರು, ಬಟ್ ಆದ್ರೂ ಇಲ್ಲಿ ತುಂಬ ಗಾಳಿ ಇದೆ, ನೋಡ್ಬೋದು ನೀವು. ಇದು ಎಂಟ್ರಿ, ಎಲ್ಲ ಕ್ರಿಕೆಟ್ ಎಲ್ಲ ಆಡ್ತಾ ಇದ್ದಾರೆ. ಸೊ ತುಂಬ ಜನ ಇಲ್ಲಿ ಕ್ಯಾಂಪಿಂಗ್ಗೆ ಬರ್ತಾರೆ. ಸೊ ಇಲ್ಲಿ ವಾಶ್ರೂಮ್ಸ್ ಎಲ್ಲ ಹತ್ರದಲ್ಲಿದೆ, ತುಂಬ ಕ್ಲೀನಾಗಿದೆ. ಸೊ ಇಲ್ಲಿ ನಾವು ಒಂದು ಪ್ಲೇಸ್ ನೋಡ್ತಾ ಇದ್ದೀವಿ, ಎಲ್ಲಿ ಕ್ಯಾಂಪ್ ಹಾಕೋದು ಅಂತ. ತುಂಬ ಬ್ಯೂಟಿಫುಲ್ ಆದಂಥ ಪ್ಲೇಸ್. ಸೊ ಇದು ಒಂದು ಗ್ರೌಂಡ್ ಫ್ಲೋರ್ ಲೆವೆಲಲ್ಲಿ ಇರುವಂಥ ಒಂದು ಏರಿಯಾ. ಸೊ ಇಲ್ಲಿ ನೋಡ್ಬೋದು ಮೇಲ್ಗಡೆ ಅಲ್ಲೊಂದು ಫ್ಲೋರ್ ಇದೆ. ಸೊ ಈ ಥರ ಇನ್ನೊಂದು ಫ್ಲೋರ್ ಇರುತ್ತೆ ಅನ್ಸುತ್ತೆ, ನೋಡೋಣ. ಸೊ ಇಲ್ಲಿ ಮಕ್ಕಳಿಗೆ ಸ್ವಲ್ಪ ಪ್ಲೇ ಏರಿಯಾ ಇದೆ, ಚಿಕ್ಕದು. ಸೊ ಇಲ್ಲಿಂದ ಮೇಲೆ ಹತ್ತಿ ನೋಡೋಣ ಏನಿದೆ ಅಂತ. ವಾವ್, ಸೂಪರ್ ಆಗಿದೆ ಇದು. ಇಲ್ಲಿ ನೋಡಿ, ಈ ಥರ ಹಟ್ ಸಿಗುತ್ತೆ ನಿಮಗೆ ಸಪ್ರೇಟಾಗಿ ನಿಮ್ಮ ಫ್ಯಾಮಿಲಿ ಜೊತೆಗೆ ಕ್ಯಾಂಪಿಂಗ್ ಮಾಡೋದಕ್ಕೆ, ಒಳ್ಳೆ ಜಾಗ ಇದೆ. ಸೊ ನಾವು ಮೋಸ್ಟ್ ಪ್ರಾಬಬ್ಲಿ ಇಲ್ಲಿ ಮೇಲ್ಗಡೆ ಹೋಗ್ತೀವಿ ಅನಿಸತ್ತೆ. ಸೊ ಇದು ಸೂಪರ್ ಆದಂಥ ಪ್ಲೇಸ್ ಇದೆ ಮೇಲ್ಗಡೆ. ಸೊ ಐ ಥಿಂಕ್ ವಿ ವಿಲ್ ರಾಕ್ ದಿಸ್ ಈವ್ನಿಂಗ್. ನಾವು ಫೈನಲಿ ಈ ಒಂದು ಪ್ಲೇಸ್ನ ಸೆಲೆಕ್ಟ್ ಮಾಡಿದ್ವಿ. ಸೊ ಟೋಟಲ್ ಆಗಿ ಒಂದು 5 ಫ್ಯಾಮಿಲೀಸ್ ಬರ್ತಾ ಇದ್ದೀವಿ. ಸೊ ಇಲ್ಲಿ ಒಂದು 5 ಕ್ಯಾಂಪಿಂಗ್ ನೆಟ್ಸ್ ಹಾಕಿ ಎಲ್ಲ ಅರೇಂಜ್ಮೆಂಟ್ ಮಾಡಿಕೊಡ್ತೀವಿ ನೈಟು. ಸೊ ಇಲ್ಲೇ ಎಲ್ಲ ಅಡುಗೆ ಮಾಡ್ಬೋದು. ಸೊ ಸದ್ಯಕ್ಕೆ ಸಂಜೆಗೆ ಸ್ನ್ಯಾಕ್ಸ್ ಇದೆ, ಸಮೋಸ. ಸೊ ಸಮೋಸ ತಿಂದುಬಿಟ್ಟು ಸ್ವಲ್ಪ ಹೊತ್ತು ಕ್ರಿಕೆಟ್ ಏನಾದರೂ ಆಡ್ಬೋದು. ಸೊ ಇಲ್ಲಿ ನೀವು ನೋಡ್ಬೋದು ಅಡುಗೆ ಮಾಡೋದಕ್ಕೆಲ್ಲ ಜಾಗ ಕೊಟ್ಟಿದ್ದಾರೆ. ನೀವು ಬಾರ್ಬೆಕ್ಯೂ ಮಾಡ್ಕೋಬೋದು, ಅಡುಗೆ ಮಾಡೋದಕ್ಕೂ ಎಲ್ಲ ಅನುಕೂಲ ಇದೆ. ತುಂಬ ಕ್ಲೀನಾಗೆ ಮೇಂಟೈನ್ ಆಗಿದೆ. ಸೊ ಇಲ್ಲೊಂದು ಲೇಡೀಸ್ ಟಾಯ್ಲೆಟ್ ಇದೆ ಸಪ್ರೇಟಾಗಿ, ಆಮೇಲೆ ಆ ಕಡೆ ಜೆಂಟ್ಸ್ ಟಾಯ್ಲೆಟ್ ಇದೆ. ಇದು ಸೊ ಗೇಟ್ನ ಹತ್ರನೇ ಇದೆ. ಸೊ ನಮ್ಮ ಕ್ಯಾಂಪಿಂಗ್ಗೆ ಇರೋದು ಸ್ವಲ್ಪ ಆ ದೂರದಲ್ಲಿದೆ, ಆ ಕಡೆ ಬರುತ್ತೆ. ಅಲ್ಲಿಂದ ಇಲ್ಲಿ ಸ್ವಲ್ಪ ವಾಕ್ ಮಾಡಬೇಕಾಗುತ್ತೆ, ಬಟ್ ಎಲ್ಲ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ಚೆನ್ನಾಗಿದೆ. ಡ್ಯಾಮ್ ಪಾರ್ಕ್ ಅಂತ ಹೇಳ್ತಾರೆ. ಸೊ ಡ್ಯಾಮ್ ಕೂಡ ಇದೆ ಇಲ್ಲಿ ಒಂದು, ಈ ಕಡೆ ನೋಡ್ಬೋದು. ನೀರೇನಿಲ್ಲ, ನೀರಿಲ್ಲೇನೂ ಇರಲ್ಲ. ಸೊ ಜಸ್ಟ್ ಒಂದು ಡ್ಯಾಮ್ ಥರ ಮಾಡಿದ್ದಾರೆ. ಸೊ ಮಳೆ ಬಂದಿದ್ದ ನೀರೆಲ್ಲ ಇಲ್ಲಿ ಬರುತ್ತೆ. ಸೊ ಬಂದುಬಿಟ್ಟು ಇಲ್ಲೇ ಒಂದು ಡ್ಯಾಮ್ ಥರ ಫಾರ್ಮ್ ಆಗಿದೆ ಅಷ್ಟೇ. ಸೊ ನಮ್ಮ ಕ್ಯಾಂಪಿಂಗ್ ಟೆಂಟ್ ಹಿಂದ್ಗಡೆ ಈ ಒಂದು ಬೆಟ್ಟ ಕಾಣ್ತಾ ಇತ್ತು, ಅದು ತುಂಬ ಅಟ್ರ್ಯಾಕ್ಟಿವ್ ಆಗಿತ್ತು. ಸೊ ಅಲ್ಲಿ ಹೋಗಿ ನೋಡೋಣ ಅಂತ ತುಂಬ ಎಲ್ರಿಗೂ ಅನಿಸಿ ನಾವು ಅಲ್ಲಿಗೆ ಹೋಗೋದಕ್ಕೆ ಶುರು ಮಾಡಿದ್ವಿ.
ಸರ್ಪ್ರೈಸಿಂಗ್ ಆದಂತ ಬೆಟ್ಟ. ವಾವ್. ಸೊ ಈ ತರ ಒಂದು ಎಕ್ಸ್ಪೀರಿಯನ್ಸಸ್ಗೆ ನಾವು ಈ ಕ್ಯಾಂಪಿಂಗ್ ನಾವು ಮಾಡೋದು. ಸೊ ನೋಡಿ ಎಷ್ಟು ಸುಂದರವಾಗಿದೆ ಈ ಪ್ಲೇಸು. ತುಂಬ ಗಾಳಿ ಇದೆ ಅಲ್ಲಿ, ತುಂಬ ಕೋಲ್ಡ್ ವೆದರ್ ಇಲ್ಲಿ. ಸೊ ನಮ್ಮ ಫ್ಯಾಮಿಲಿ ಎಲ್ಲ ನಮ್ಮನ್ನು ನೋಡಿ ಅವರು ಸ್ಟಾರ್ಟ್ ಆದರು ಮೇಲೆ ಹತ್ತೋದಕ್ಕೆ. ಸೊ ಹತ್ತೋದು ಸ್ವಲ್ಪ ಸುಲಭವೇ ಇದೆ, ಬಟ್ ಇಳಿಯುವಾಗ ಕೇರ್ಫುಲ್ಲಾಗಿ ಇಳಿಬೇಕು. ಸೊ ಐ ವುಡ್ ಸಜೆಸ್ಟ್ ಯು ಟು ವೇರ್ ಶೂಸ್ ಹಿಯರ್. ಸೊ ಶೂಸ್ ಇದ್ದರೆ ಬೆಟರು. ಸೊ ಚಪ್ಪಲಿ ಇದ್ದರೆ ಅದು ಸ್ವಲ್ಪ ಜಾರೋ ಸಂಭವ ಜಾಸ್ತಿ ಇರುತ್ತೆ. ಸೊ ಈ ಬೆಟ್ಟದ ಮೇಲೆ ಒಳ್ಳೊಳ್ಳೆ ಫೋಟೋಸ್ ಬರುತ್ತೆ. ಸೊ ನೀವು ಒಳ್ಳೆ ಕ್ಯಾಮ್ರಾ ತೊಗೊಂಡು ಹೋದರೆ ಇಲ್ಲಿ ಬ್ಯೂಟಿಫುಲ್ ಆದಂಥ ಒಂದು ಸೀನರೀಸ್ ಇದೆ. ಸೊ ನೀವು ಒಳ್ಳೆ ಫೋಟೋಸ್ನ ಕ್ಯಾಪ್ಚರ್ ಮಾಡ್ಬೋದು. ಎಂಟು ಗಂಟೆ ಸುಮಾರು ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ತುಂಬ ಇಲ್ಲೆಲ್ಲ ಲೈಟಿಂಗ್ ಅರೇಂಜ್ಮೆಂಟ್ಸ್ ಚೆನ್ನಾಗಿದೆ. ಸೊ ನೈಟ್ ಎಲ್ಲ ಲೈಟ್ಸ್ ಇರುತ್ತೆ. ಸೊ ನಾವು ಜಸ್ಟ್ ಸಮೋಸ ಮುಗಿಸಿ ಒಂದು ರೌಂಡ್ ಟೀ ಕುಡಿದಿದ್ದಾಯ್ತು. ಸೊ ಇವತ್ತು ಆಲ್ಮೋಸ್ಟ್ ಪೂರ್ಣ ಚಂದ್ರ ಇದೆ. ಸೊ ಒಳ್ಳೆ ಒಂದು ಪಿಕ್ನಿಕ್ ಇವತ್ತು. ಸುಮಾರು 10 ಗಂಟೆಗೆ ನಾವು ನಮ್ಮ ಊಟನ ಮುಗಿಸಿದ್ವಿ. ಸೊ ಇಲ್ಲಿ ಅಡುಗೆ ಮಾಡ್ಕೊಂಬಿಟ್ಟು ಊಟ ಮಾಡಿಕೊಂಡು ಈ ಟೆಂಟ್ಸ್ನೆಲ್ಲ ಹಾಕಿದ್ವಿ. ಸೊ ಮಕ್ಕಳೆಲ್ಲ ಇನ್ನು ಮಲಗೋಕ್ಕೆ ಶುರು ಮಾಡಿದ್ರು. ಸೊ ಇಲ್ಲಿ ಸ್ವಲ್ಪ ಚಳಿ ಇರುತ್ತೆ, ತುಂಬ ಬೆಡ್ಶೀಟ್ಸ್ ಎಲ್ಲ ತೊಗೊಂಡು ಹೋಗಬೇಕಾಗತ್ತೆ. ನೈಟ್ ಹೊತ್ತಲ್ಲಿ ಸ್ವಲ್ಪ ಗಾಳಿ ಜಾಸ್ತಿನೇ ಇತ್ತು. ಸೊ ಚಳಿ ಕಾಯಿಸೋದಕ್ಕೆ ಕ್ಯಾಂಪಿಂಗ್ ಏರಿಯಾದಲ್ಲಿ ಈ ಒಂದು ಫೈರ್ ಹಾಕೋ ಒಂದು ವ್ಯವಸ್ಥೆ ಇದೆ. ಸೊ ಇಲ್ಲೇ ಕೂತ್ಕೊಂಡ್ಬಿಟ್ಟು ಎಲ್ಲರೂ ನಾವು ಮಾತಾಡ್ಕೋತಾ ಫೈರ್ ಕ್ಯಾಂಪಲ್ಲಿ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ವಿ ಟೈಮ್ನ. ಸೊ ಇಟ್ ವಾಸ್ ಟೈಮ್ ಟು ಸೇ ಗುಡ್ ನೈಟ್. ಸೊ ಎಲ್ಲರೂ ಪ್ಯಾಕಪ್ ಮಾಡಿಕೊಂಡು ಮಲ್ಕೋಕ್ಕೆ ಸ್ಟಾರ್ಟ್ ಆದ್ವಿ. ಸೊ ನಮ್ಮ ಟೀಮ್ ಎಲ್ಲ ತರಕಾರಿ ಹಚ್ಚಿ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾ ಇದ್ದಾರೆ. ಸೊ ಬ್ರೇಕ್ಫಾಸ್ಟ್ ಬ್ರೆಡ್ ಆಮ್ಲೆಟ್. ಸೊ ಬ್ರೆಡ್ ಆಮ್ಲೆಟ್ ತಿನ್ಕೊಂಡು ನಾವು ಎಲ್ಲ ಪ್ಯಾಕಿಂಗ್ ಶುರು ಮಾಡಿಕೊಂಡು ವಾಪಸ್ ಶಾರ್ಜಾ ಕಡೆ ಹೊರಟ್ವಿ. ಫೈನಲಿ ವಿ ಕಂಪ್ಲೀಟೆಡ್ ದಿ ಟೆಂಟ್ ಆ್ಯಂಡ್ ಕ್ಯಾಂಪಿಂಗ್. ಸೊ ಎಲ್ಲ ಪ್ಯಾಕ್ ಆಗಿದೆ ಈಗ. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್. ಸೊ ಫ್ರೆಂಡ್ಸ್, ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸೊ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸ್ನ ನಾನು ಮಾಡೋದಕ್ಕೆ ಎನ್ಕರೇಜ್ ಮಾಡಿ. ಓಕೆ, ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವೀಡಿಯೋ. ಅಂಟಿಲ್ ದೆನ್, ಟೇಕ್ ಕೇರ್.